ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ತುಂಬಾ ಸ್ಪೀಡಾಗಿ ಮುನ್ನುಗ್ತಿರೋ ಜೀವನದ ಜಂಜಾಟದಿಂದ ಸ್ವಲ್ಪನಾದರೂ ವಿರಾಮ ಪಡಿಬೇಕು ಅಂತೇಳಿ ಎಲ್ಲರೂ ಬಯಸ್ತಾರೆ. ಇಂತಹ ವಿರಾಮ ಒಂದು ಉತ್ತಮ ಪ್ರವಾಸದ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಯಾವಾಗಲಾದರೊಮ್ಮೆ ಪ್ರಕೃತಿಯ ಸುಂದರ ಮಡಿಲಿನಲ್ಲಿ ನಾವು ಸಾಹಸಿ ಯಾತ್ರೆಗೆ ಅಂದರೆ ಟ್ರೆಕ್ಕಿಂಗ್ ಹೋಗೋದ್ರಿಂದ ನಿಜಕ್ಕೂ ನಮ್ಮ ಮನಸ್ಸು ರಿಫ್ರೆಶ್ ಆಗೋದಲ್ಲದೆ ನಮ್ಮ ಜೀವನದಲ್ಲಿ ಹೊಸ ಉತ್ಸಾಹವನ್ನು ಪಡೆಯಬಹುದು. ಈ ನಿಸರ್ಗ ಸೌಂದರ್ಯದ ಹಾದಿಯಲ್ಲಿ ನಡೆದುಕೊಂಡು ಹೋಗುವಂತಹ ಟ್ರೆಕ್ಕಿಂಗ್ ಎಂಜಾಯ್ಮೆಂಟ್ನ ವರ್ಣಿಸೋಕೆ ಯಾವ ಪದಗಳು ಸಾಲೋದಿಲ್ಲ ಅಂತಲೇ ಹೇಳ್ಬೋದು. ನಲ್ಮೆಯ ಸಹೋದ್ಯೋಗಿಗಳೊಂದಿಗೆ ಹೋದಂತಹ ಈ ಗೋವಾ ಟ್ರಿಪ್ ಸಾಕಷ್ಟು ಸಂತೋಷದ ಕ್ಷಣಗಳನ್ನು ನೀಡಿತು. ಇಲ್ಲಿಂದ ಮೂರನೇ ದಿನ ನಾವೆಲ್ಲ ಗೋವಾ ಮತ್ತು ಕರ್ನಾಟಕ ರಾಜ್ಯಗಳ ಗಡಿಯಲ್ಲಿ ಬರುವ ದೂಧ್ಸಾಗರ್ ವಾಟರ್ಫಾಲ್ಸ್ಗೆ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಗೋವಾ ಕರಾವಳಿ ಪ್ರದೇಶದಿಂದ ಪಶ್ಚಿಮ ಘಟ್ಟಗಳಲ್ಲಿ ಬರುವ ದೂಧ್ಸಾಗರ್ಗೆ ಹೋದಂತಹ ಈ ಒಂದು ಪ್ರಯಾಣ ರಿಯಲಿ ಮೆಮೊರಬಲ್ ಅಂತಲೇ ಹೇಳ್ಬೋದು. ನಮ್ಮ ಈ ಪಯಣದ ಬಗ್ಗೆ ಹೇಳೋಕ್ಕೂ ಮುಂಚೆ ಸ್ವರ್ಗದಂತಿರೋ ದೂಧ್ಸಾಗರ್ ವಾಟರ್ಫಾಲ್ಸ್ ಬಗ್ಗೆ ಒಂದಿಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ. ಪಶ್ಚಿಮ ಘಟ್ಟಗಳಲ್ಲಿ ಬರುವ ದಟ್ಟವಾದ ಭಗವಾನ್ ಮಹಾವೀರ ವನ್ಯಜೀವಿ ಅಭಯಾರಣ್ಯದಲ್ಲಿ ಬರುವ ಈ ದೂಧ್ಸಾಗರ್ ವಾಟರ್ಫಾಲ್ಸ್ಗೆ ಹೇಗೆ ಹೋಗಬೇಕು? ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ನಾವು ಯಾವುದೇ ಟ್ರಿಪ್ ಹೋದರೂ ಒಂದು ಸರಿಯಾದ ಪ್ಲಾನಿಂಗ್ ಇರಬೇಕು. ಸರಿಯಾದ ಪ್ಲಾನ್ ಇಲ್ಲದೆ ಹೋದರೆ ನಾವು ಹೋದಂತಹ ಪ್ರವಾಸ ನಾವು ಅಂದ್ಕೊಂಡಾಗೆ ಯಶಸ್ವಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಈ ದೂಧ್ಸಾಗರ್ ವಾಟರ್ಫಾಲ್ಸ್ಗೆ ಉತ್ತಮವಾದಂತಹ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಸಾಕಷ್ಟು ಪ್ಲಾನ್ ಮಾಡಿಕೊಂಡು ತಿಳ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ತುಂಬಾ ಇದೆ. ಸೊ ದೂಧ್ಸಾಗರ್ಗೆ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ದೂಧ್ಸಾಗರ್ ಜಲಪಾತ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಗಡಿಯಲ್ಲಿ ಬರುತ್ತೆ. ಇದು ಗೋವಾದಲ್ಲೇ ಇರೋದು. ಕುಲೆಮನುಸ್ಥಳದ ರೈಲ್ವೆ ಸ್ಟೇಷನ್ ದೂಧ್ಸಾಗರ್ ವಾಟರ್ಫಾಲ್ಸ್ಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಆಗಿದೆ. ಇಲ್ಲಿಂದ 12 ಕಿಲೋಮೀಟರ್ ದೂರದಲ್ಲಿ ದೂಧ್ಸಾಗರ್ ವಾಟರ್ಫಾಲ್ಸ್ ಬರುತ್ತೆ. ಸೊ ಕರ್ನಾಟಕದಿಂದ ದೂಧ್ಸಾಗರ್ಗೆ ಬರುವಂತಹ ಕನ್ನಡಿಗರು ಬೆಳಗಾಂನಿಂದ ಈ ಕುಲೆಮ್ ರೈಲ್ವೆ ಸ್ಟೇಷನ್ಗೆ ಬರಬೇಕು. ಗೋವಾದಿಂದ ದೂಧ್ಸಾಗರ್ಗೆ ಹೋಗಬೇಕಾದರೂ ಕೂಡ ಇದೇ ರೈಲ್ವೆ ಸ್ಟೇಷನ್ಗೆ ಬರಬೇಕಾಗುತ್ತೆ. ಇಲ್ಲಿಂದ ದೂಧ್ಸಾಗರ್ಗೆ 2 ರೀತಿಯಲ್ಲಿ ಹೋಗ್ಬೋದು. ಒಂದು ಜೀಪ್ ಸಫಾರಿ ಮುಖಾಂತರ ಹೋಗ್ಬೋದು, ಆದರೆ ಜೀಪ್ ಸೌಲಭ್ಯ ಎಲ್ಲ ಸಮಯದಲ್ಲೂ ಇರಲ್ಲ. ಅದರಲ್ಲೂ ಈ ಮಳೆಗಾಲದಲ್ಲಿ ಈ ಸೌಲಭ್ಯ ಇರೋದಿಲ್ಲ. ಅದು ಬಿಟ್ಟರೆ ನೀವು ಟ್ರೆಕ್ಕಿಂಗ್ ಮೂಲಕವೇ ಹೋಗಬೇಕಾಗುತ್ತೆ. ಪ್ರಕೃತಿಯ ಮಡಿಲಿನಲ್ಲಿ ಹೋಗುವಂತಹ 12 ಕಿಲೋಮೀಟರ್ಗಳ ಈ ಪಯಣ ನಿಜಕ್ಕೂ ಸಖತ್ ಎಂಜಾಯ್ಮೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ದೂಧ್ಸಾಗರ್ ಜಲಪಾತ ಭಾರತದ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದ್ದು ಇದು ಮಹದಾಯಿ ಅಥವಾ ಮಾಂಡೋವಿ ಅಂತೇಳಿ ಕರೆಯಲ್ಪಡೋ ನದಿಯಿಂದ 4 ಹಂತಗಳಲ್ಲಿ ಹರಿಯುತ್ತೆ. ಹೇಗೆ ಕರ್ನಾಟಕದ ಅತ್ಯಂತ ಎತ್ತರವಾದ ಜಲಪಾತವಾದ ಜೋಗ್ ಫಾಲ್ಸ್ನಲ್ಲಿ ಹರಿಯುವ ಜಲಧಾರೆಗಳಿಗೆ ರಾಜಾ ರಾಣಿ ರೋರರ್ ರಾಕೆಟ್ ಅಂತೇಳಿ ಕರೀತಾರಲ್ಲ, ಅದೇ ರೀತಿ ಇಲ್ಲಿಯೂ ಸಹ 4 ಹಂತಗಳಲ್ಲಿ ಹರಿಯುತ್ತೆ. ಆದರೆ ಇದಕ್ಕೆ ಯಾವುದೇ ಹೆಸರು ಕೊಟ್ಟಿಲ್ಲ ಅಷ್ಟೇ. ಈ ವಾಟರ್ಫಾಲ್ಸ್ ಇಳಿಜಾರಿನ ಮುಖಾಂತರ ಹರಿಯೋದ್ರಿಂದ ನೋಡುಗರಿಗೆ ಇನ್ನಷ್ಟು ಸುಂದರ ರಮಣೀಯ ತಾಣವಾಗಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ದೂಧ್ಸಾಗರ್ ಹೆಸರೇ ಸೂಚಿಸುವಂತೆ ಅಕ್ಷರಶಃ ಹಾಲಿನ ಸಾಗರ, ಹಾಗಾಗಿ ಇದಕ್ಕೆ ದೂಧ್ಸಾಗರ್ ಮಿಲ್ಕಿ ಫಾಲ್ಸ್ ಅಂತೇಳಿ ಕರೀತಾರೆ. ಈ ಜಲಪಾತದ ನೋಟ ಒಂದು ರೀತಿಯ ಹಾಲಿನ ಸಮುದ್ರವನ್ನು ನೋಡಿದಂತೆ ಆಗುತ್ತೆ. ಸೊ ಆ ಕಾರಣದಿಂದಲೇ ಇದಕ್ಕೆ ಆ ಹೆಸರು ಬಂದಿದೆ ಅಂತೇಳಿ ಹೇಳ್ತಾರೆ. ಅಲ್ಲದೆ ಈ ಹೆಸರಿಗೆ ಒಂದು ಪೌರಾಣಿಕ ಹಿನ್ನೆಲೆ ಇರುವುದನ್ನು ಕೂಡ ನಾವು ನೋಡ್ಬೋದು. ಪುರಾಣ ಮತ್ತು ದಂತಕಥೆಗಳಲ್ಲಿರುವಂತೆ ಒಂದು ದಿನ ಒಬ್ಬ ರಾಜಕುಮಾರಿಯು ತನ್ನ ತಂದೆಯ ಕೋಟೆಯ ಸಮೀಪವಿದ್ದ ಈ ಸಾಗರದಲ್ಲಿ ಸ್ನಾನ ಮಾಡ್ತಾ ಇದ್ಲು. ಇದೇ ಸಂದರ್ಭದಲ್ಲಿ ಒಬ್ಬ ಸುಂದರ ರಾಜಕುಮಾರ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದ. ಹಾಗ ಅವನು ಈ ರಾಜಕುಮಾರಿಯ ನಗುವಿನ ಶಬ್ದವನ್ನು ಕೇಳಿ, ಸಿಹಿಯಾದ ನಗುವಿನ ಶಬ್ದ ಎಲ್ಲಿದ್ದ ಬರ್ತಿದೆ ನೋಡಬೇಕು ಅನ್ನೋಂಥ ಕುತೂಹಲದಿಂದ ನದಿಯ ಹತ್ರ ಬರ್ತಾನೆ. ಆಗ ಆ ರಾಜಕುಮಾರ ರಾಜಕುಮಾರಿಯನ್ನು ಇನ್ನೇನು ನೋಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ರಾಣಿಯ ಗೌರವವನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಆ ರಾಣಿಯ ಜೊತೆಗಿದ್ದ ಕನ್ಯೆಯರು ಜಗ್ನಿಂದ ಅವಳ ಸುತ್ತಲೂ ಹಾಲನ್ನು ಸುರಿದು ಪರದೆಯನ್ನು ಸ್ವರೂಪಿಸ್ತಾರೆ. ಆ ರಾಜಕುಮಾರಿಯ ನಮ್ರತೆಯನ್ನು ಕಾಪಾಡಿದ ಈ ಹಾಲಿನ ಪರದೆಯಿಂದ ಸೃಷ್ಟಿಯಾದ ಜಲಧಾರೆಗೆ ದೂಧ್ಸಾಗರ್ ಜಲಪಾತ ಅಂತೇಳಿ ಹೆಸರು ಬಂದಿದೆ ಅಂತ ಪುರಾಣಗಳಿಂದ ನಮಗೆ ತಿಳಿದು ಬರುತ್ತೆ. ಗೋವಾ ಮತ್ತು ಕರ್ನಾಟಕದ ಗಡಿಯಲ್ಲಿ ಬರುವ ಭವ್ಯವಾದ ದೂಧ್ಸಾಗರ್ ಜಲಪಾತ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ವೈಭವದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಇದು ಹಚ್ಚ ಹಸಿರಿನ ಕಾಡಿನಲ್ಲಿರೋದ್ರಿಂದ ನೀವು ಈ ಜಲಪಾತಕ್ಕೆ ಟ್ರೆಕ್ಕಿಂಗ್ ಮೂಲಕ ಹೋಗುವಂತಹ ಸಂದರ್ಭದಲ್ಲಿ ಭಗವಾನ್ ಮಹಾವೀರ ವನ್ಯಜೀವಿ ಅಭಯಾರಣ್ಯ ಮೋಡಿ ಮಾಡುವ ಪ್ರಕೃತಿಯ ಸೌಂದರ್ಯವನ್ನು ಸಹ ಕಣ್ತುಂಬಿಕೊಳ್ಬೋದು. ಗೋವಾದಿಂದ ದೂಧ್ಸಾಗರ್ಗೆ ನಾವು ಹೋಗುವ ಹಿಂದಿನ ದಿನ ಸಾಕಷ್ಟು ಮಳೆಯಾಗಿದ್ದರಿಂದ ನಮಗೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕೆ ಹೇಳೋದು, ಪ್ರಕೃತಿಯ ವೈಪರೀತ್ಯಗಳನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಪ್ರಯಾಣ ಮಾಡಿದರೆ ಮಾತ್ರನೇ ಈ ದೂಧ್ಸಾಗರ್ನ ನೋಡೋಕ್ಕಾಗುತ್ತೆ. ಇಲ್ಲಾಂದಿದ್ದರೆ ಎಷ್ಟೋ ಜನ ದೂಧ್ಸಾಗರ್ ಜಲಪಾತದ ಸಮೀಪ ಹೋಗಿ ವಾಪಸ್ಸಾದಂತೆ ನಾವು ಸಹ ವಾಪಸ್ಸಾಗಬೇಕಾಗುತ್ತೆ.
ಸೊ ದೂಧಸಾಗರ್ ಜಲಪಾತವನ್ನು ನಾವು ಸಂಪೂರ್ಣವಾಗಿ ನೋಡದೇ ಇದ್ದರೂ ದೂಧಸಾಗರ್ನಿಂದ ಹರಿದುಕೊಂಡು ಬರುವ ಮಾಂಡೋವಿ ನದಿ ದಂಡೆಯ ಮೇಲಿನ ಪ್ರಕೃತಿಯ ಮಡಿಲಿನ ಸೊಬಗಿನಲ್ಲಿ ನಡೆದುಕೊಂಡು ಹೋದಂತಹ ನಮ್ಮ ಚಿಕ್ಕ ಮಧುರವಾದ ಪಯಣ ನಮ್ಮ ಉದ್ದೇಶವನ್ನು ಈಡೇರಿಸದೇ ಇದ್ದರೂ ಅದು ನಮಗೆಲ್ಲ ನೀಡಿದಂತಹ ಸಂತೋಷದ ಕ್ಷಣಗಳನ್ನು ಮರೆಯೋಕ್ಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಸೊ ಇವತ್ತು ಒಂದು ದೂಧಸಾಗರ್ನ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಸೊ ಎಲ್ಲ ಒಂದು ಸಹೋದ್ಯೋಗಿ ಮಿತ್ರರೊಂದಿಗೆ ಒಂದು ಸಣ್ಣ ಟ್ರೆಕ್ಕಿಂಗ್ ಅನ್ನು ಹಮ್ಮಿಕೊಂಡಿದ್ದೀವಿ. ಸೊ ನಿಜಕ್ಕೂ ಕೂಡ ಈ ಒಂದು ಟ್ರೆಕ್ಕಿಂಗ್ ಪ್ರಕೃತಿಯ ಮಡಿಲಿನಲ್ಲಿ ಒಂದು ಸಣ್ಣ ಪಯಣ ಆಗಿದ್ರು ಕೂಡ ಒಂದು ಉತ್ತಮವಾದಂತಹ ಒಂದು ಖುಷಿಯನ್ನು ನಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಜಕ್ಕೂ ಎಲ್ಲ ಜೀವನದ ಜಂಜಾಟವನ್ನು ಬಿಟ್ಟು ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಸೊ ನಡ್ಕೊಂಡು ಹೋಗುವಂತಹ ಒಂದು ಸುಮಧುರವಾದಂತಹ ಒಂದು ಪಯಣ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಪ್ರೀತಿಯ ಸಹೋದ್ಯೋಗಿಗಳಾದ ಮಣಬಸಪ್ಪ ಕದರಮಂಡಲಿಗೆ ಸರ್, ನಮ್ಮ ಈ ದೂಧಸಾಗರ್ ಚಾರಣದ ಸಂದರ್ಭದಲ್ಲಿ ತುಂಬಾ ಅರ್ಥಗರ್ಭಿತವಾಗಿ ಸುಮಧುರವಾಗಿ ಸ್ವಚ್ಛಂದವಾಗಿ ಸಂತೋಷದಿಂದ ಮುಕ್ತವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಸೊ ವಿಡಿಯೋನ ಸ್ಟಾಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರ ಜೊತೆಗೆ ಸೇರಿಕೊಂಡು ದೂಧಸಾಗರ ನೋಡಲಿಕ್ಕೆ ಟ್ರೆಕ್ಕಿಂಗಲ್ಲಿ ಹೋಗ್ತಾ ಇದ್ದೇವೆ. ಬಹುಶಃ ಪಶ್ಚಿಮ ಘಟ್ಟಗಳಲ್ಲಿ ಬರತಕ್ಕಂತಹ ಒಂದು ಪರ್ವತ ಶ್ರೇಣಿಯಲ್ಲಿ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಬೆಟ್ಟ, ಕಡಿದಾದ ಇಕ್ಕೆಲಗಳಲ್ಲಿ ದಾರಿಗಳ ಮಧ್ಯದಲ್ಲಿ ಸಾಕ್ತಕ್ಕಂತಹ ಒಂದು ಅನುಭವ ಅತ್ಯಂತ ರಮ್ಯ ಮತ್ತು ರೋಚಕವಾಗಿರ್ತಕ್ಕಂಥದ್ದು. ಸಾಕಷ್ಟು ಒಂದು ಮಾತು ಬರುತ್ತೆ, ನೇಚರ್ ಈಸ್ ಎ ಫಸ್ಟ್ ಟೀಚರ್ ಅಂತೇಳಿ. ಪ್ರಕೃತಿ ಮೊದಲ ತಾಯಿ ಇದ್ದ ಹಾಗೆ ಈ ಸುತ್ತಲ ರಮ್ಯ ತಾಣವನ್ನು ನಾವು ನೋಡ್ತಾ ಇದ್ದರೆ ಬಹುಶಃ ಕುವೆಂಪುರವರ ಒಂದು ಹಸಿರು ಪದ್ಯದ ಸಾಲುಗಳು ನನಗೆ ನೆನಪಿಗೆ ಬರ್ತಾ ಇದೆ. ಕುವೆಂಪುರವರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ, ಪರಿಸರ ಎಲ್ಲವೂ ಹಸಿರು, ಶಾಲಿ ವಾಹನ ತೋಟಗಳು ಹಸಿರು, ಭತ್ತದ ಪೈರುಗಳು ಹಸಿರು, ಗಿಡ ಮರಗಳು ಹಸಿರು, ಉಸಿರಾಡುವ ಗಾಳಿಯು ಹಸಿರು, ಕುಡಿಯುವ ನೀರು ಕೂಡ ಹಸಿರು ಅಂತೇಳಿ ಕವಿ ಕುವೆಂಪುರವರು ತಮ್ಮ ಹಸಿರು ಪದ್ಯದಲ್ಲಿ ಹೇಳ್ತಾರೆ. ಬಹುಶಃ ಇದನ್ನು ನಾನು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಮಾತನ್ನು ಹೇಳ್ತೇನೆ. ಪ್ರಕೃತಿ ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತಹ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ನಾವು ನಡ್ಕೊಂಡು ಹೋಗ್ತಕ್ಕಂತಹ ಒಂದು ಅನುಭವವಿದೆಯಲ್ಲ, ನಮ್ಮ ಎಲ್ಲ ಸಹೋದ್ಯೋಗಿಗಳು ಬಹಳಷ್ಟು ಆನಂದವನ್ನು ಸಂತೋಷವನ್ನು ಖುಷಿಯನ್ನು ನಾವು ಪಡ್ತಾ ಇದ್ದೇವೆ. ಬಹುಶಃ 12 ಕಿಲೋಮೀಟರ್ಗಳ ಕಡಿದಾದ ದಾರಿಗಳಲ್ಲಿ ಕಾಡಿನ ಮಧ್ಯದಲ್ಲಿ ನಡೆದು ಹೋಗ್ತಕ್ಕಂತಹ ಒಂದು ಅನುಭವ ಅತ್ಯಂತ ರಮಣೀಯವಾಗಿರ್ತಕ್ಕಂಥದ್ದು. ಕವಿ ಮಹಲಿಂಗರಂಗನು ಕೂಡ ಒಂದು ಮಾತನ್ನು ಹೇಳ್ತಾನೆ, ಏನಪ್ಪಾ ಅಂತಂದರೆ, ಪ್ರಕೃತಿ ಗಿಡ ಮರ ಬೆಟ್ಟಗಳಿಂದ ಕೂಡಿರ್ತಕ್ಕಂತಹ ಈ ಸುಂದರ ಪರಿಸರ ನಮ್ಮ ಜೀವನಕ್ಕೆ ಹೊಸದಾಗಿರ್ತಕ್ಕಂತಹ ಚೈತನ್ಯವನ್ನು ತುಂಬುತ್ತೆ ಅಂತೇಳಿ. ಆ ಮಾತು ಇವತ್ತು ನಮಗೆ ಸತ್ಯ ಅನ್ನಿಸ್ತಾ ಇದೆ. ಕಾರಣ, ಈ ಒಂದು ಹೋಗ್ತಕ್ಕಂತಹ ದಾರಿಯ ಗಿಡ ಮರಗಳ ಬೆಟ್ಟಗಳ ಸಾಲಿನಲ್ಲಿ ಇಕ್ಕೆಲಗಳ ದಾರಿಗಳಲ್ಲಿ ಹೋಗೋದನ್ನು ನೋಡಿದರೆ ಅತ್ಯಂತ ರಮಣೀಯ, ಸುಂದರ, ರೋಚಕ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಹೇಳುವುದರ ಮೂಲಕ ಈ ವಿಡಿಯೋ ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಕಾಶಿನಾಥ್ ಸರ್ಗೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್.